ಎ ಸಿ ರೇಖೆಯನ್ನು ಎ ಬಿ ಮತ್ತು ಬಿ ಯ ಅನುಪಾತ ಮೂರು ಇಷ್ಟು ಒಂದು ಇರುವಂತೆ ಭಾಗ ಮಾಡುವ ಬಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಇಲ್ಲಿ ನಮಗೆ ಎ ಸಿ ರೇಖಾಖಂಡವನ್ನು ಕೊಟ್ಟಿದ್ದಾರೆ ಈ ಎ ಸಿ ರೇಖಾಖಂಡದ ಮೇಲೆ ಅನೇಕ ಬಿಂದುಗಳು ಇರುತ್ತೆ ಈಗ ಆ ಬಿಂದು ಇಲ್ಲಿರ್ಬೋದು ಇಲ್ಲಿರ್ಬೋದು ಅನೇಕ ಬಿಂದುಗಳು ಇರುತ್ತೆ ಈ ಅನೇಕ ಬಿಂದುಗಳಲ್ಲಿ ಒಂದು ಬಿಂದು ಬಿ ಆಗಿದೆ ಉದಾಹರಣೆಗೆ ಬಿ ಬಿಂದು ಇಲ್ಲಿದೆ ಅಂತ ಹೇಳಿದ್ರೆ ಈ ಬಿ ಬಿಂದು ಈ ಎ ಸಿ ರೇಖಾ ಖಂಡವನ್ನು ಮೂರು ಇಷ್ಟು ಒಂದರ ಅನುಪಾತದಲ್ಲಿ ಅಂದರೆ ಸಿ ಮತ್ತು ಬಿ ಗೆ ಇರುವಂತಹ ದೂರವನ್ನು ತೆಗೆದುಕೊಂಡ್ರೆ ನಾನು ಬಿ ಯ ದೂರವನ್ನು ಅಥವಾ ಉದ್ದವನ್ನು ತೆಗೆದುಕೊಂಡ್ರೆ ಈ ಉದ್ದದ ಮೂರು ಪಟ್ಟಷ್ಟು ಎ ಬಿನ ಉದ್ದ ಇರುತ್ತೆ ಅಂತ ಆಗಿದೆ ಇದನ್ನು ನಾವು ಈಗ ಸ್ವಲ್ಪ ಸ್ಕ್ರ್ಯಾಚ್ ಪ್ಯಾಡಲ್ಲಿ ನೋಡೋಣ ನಮ್ಮ ಬಿ ಬಿಂದು ಇಲ್ಲಿ ಇದೆ ಅಂತ ಅಂದ್ಕೊಂಡ್ರೆ ಅದಕ್ಕಾಗಿ ನಾನು ಈ ರೇಖೆಯನ್ನು ಮತ್ತೆ ನಾನಿಲ್ಲಿ ಬರೆದ್ಕೊಳ್ತೇನೆ ಅಂತ ಇಟ್ಕೊಳ್ಳೋಣ ಇದು ಎ ಸಿ ರೇಖೆ ಆಗಿದೆ ಈ ಎ ಸಿ ರೇಖೆಯ ಮೇಲೆ ನಾವು ಒಂದು ಬಿಂದುವನ್ನು ಕಂಡಿಡಬೇಕಾಗಿದೆ ಆ ಬಿಂದು ಬಿ ಆಗಿದೆ ಈ ಬಿ ಬಿಂದು ಸಂವೇರಿಯರ್ ಇಲ್ಲಿದೆ ಅಂತ ಇಟ್ಕೊಂಡ್ರೆ ಈ ಬಿ ಬಿಂದು ಈ ಎ ಸಿ ರೇಖಾ ಖಂಡವನ್ನು ಮೂರು ಇಷ್ಟು ಒಂದರ ಅನುಪಾತದಲ್ಲಿ ಬಿ ಸಿಯ ಉದ್ದ ಎಕ್ಸ್ ಆಗಿದೆ ಅಂತ ಅಂದ್ಕೊಂಡ್ರೆ ಬಿಯ ಉದ್ದ ಮೂರು ಪಟ್ಟು ಎಕ್ಸ್ ಆಗಿದೆ ಮೂರು ಪಟ್ಟು ಎಕ್ಸ್ ಆಗಿರುತ್ತೆ ಇದರ ಅನುಪಾತವನ್ನು ಒಮ್ಮೆ ನೋಡೋಣ ಎ ಬಿ ಬೈ ಬಿ ಸಿ ಅಂತ ತೆಗೆದುಕೊಂಡ್ರೆ ಎ ಉದ್ದ ಮೂರು ಪಟ್ಟು ಬಿ ಸಿ ಅಂದರೆ ಮೂರು ಎಕ್ಸ್ ಬಿ ಸಿ ಯ ಉದ್ದ ಎಕ್ಸ್ ಆಗಿದೆ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ನಮಗೆ ಮೂರು ಬೈ ಒಂದು ಇದನ್ನೇ ನಾವು ಮೂರು ಇಷ್ಟು ಒಂದು ಅಂತ ಹೇಳೋದು ಇದನ್ನು ನಮಗೆ ಲೆಕ್ಕದಲ್ಲಿ ನೀಡಿದ್ದಾರೆ ಈಗ ಈ ಒಂದು ಸಮಸ್ಯೆಯನ್ನು ನಾವು ಇನ್ಯಾವ ರೀತಿಯಲ್ಲಿ ಬಗೆಹರಿಸ್ಬೋದು ಅಂಥೇಳಿ ಈ ವಿಡಿಯೋನ ಒಂದು ನಿಮಿಷ ನೀವು ಪಾಸ್ ಮಾಡಿ ಯೋಚಿಸಿ ನಾವೀಗ ಬಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಬೇಕಾಗಿದೆ ಈ ಬಿ ಬಿಂದು ಈ ಎ ಸಿ ರೇಖಾ ಖಂಡವನ್ನು ಮೂರು ಇಷ್ಟು ಒಂದರ ಅನುಪಾತದಲ್ಲಿ ವಿಭಾಗಿಸುತ್ತೆ ಈ ಸಿಯ ಉದ್ದ ಎಕ್ಸ್ ಆಗಿದೆ ಹಾಗೆ ಎ ಬಿಯ ಯ ಉದ್ದ ಮೂರು ಎಕ್ಸ್ ಆಗಿದೆ ಹಾಗಾದರೆ ಎ ಸಿ ರೇಖೆಯ ಉದ್ದ ಎಷ್ಟು ಅಂತ ನೋಡಿದ್ರೆ ಇದು ನಾಲ್ಕು ಎಕ್ಸ್ ಆಗಿದೆ ನಾಲ್ಕು ಪಟ್ಟು ಎಕ್ಸ್ ಆಗಿದೆ ಇದು ಎ ಸಿ ರೇಖೆಯ ಉದ್ದವಾಗಿದೆ ಈಗ ನಾನು ಸಿ ಬಿಂದುವಿನಿಂದ ಬಿ ಬಿಂದಿಗೆ ಚಲಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೀವು ಗಮನಿಸಬಹುದು ಇದರ ಒಂದು ಉದ್ದ ಅಥವಾ ದೂರ ಈ ಒಟ್ಟು ಉದ್ದದ ಕಾಲು ಭಾಗದಷ್ಟಿದೆ ಈ ಬಿಸಿಯ ಉದ್ದ ಎ ಸಿ ರೇಖಾಖಂಡದ ಕಾಲು ಭಾಗದಷ್ಟಿದೆ ಒನ್ ಬೈ ಫೋರ್ತ್ ಆಫ್ ಎ ಸಿ ಎ ಸಿ ಅಂತ ಹೇಳಿದ್ರೆ ಇಲ್ಲಿ ಫೋರ್ ಎಕ್ಸ್ ಆಗಿದೆ ಹಾಗಾದರೆ ನಾವು ದೂರಸೂತ್ರವನ್ನು ಉಪಯೋಗಿಸಿ ಡಿಸ್ಟನ್ಸ್ ಫಾರ್ಮುಲಾವನ್ನು ಉಪಯೋಗಿಸಿ ನಮಗೆ ಸಿ ನಿರ್ದೇಶಾಂಕ ಗೊತ್ತಿದೆ ಎನ ನಿರ್ದೇಶಾಂಕ ಗೊತ್ತಿದೆ ಈ ಎರಡು ನಿರ್ದೇಶಾಂಕಗಳನ್ನು ಬಳಸಿ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಉಪಯೋಗಿಸಿ ಸಿಯ ಉದ್ದವನ್ನು ಕಂಡುಹಿಡಿದು ಅದರಲ್ಲಿ ಕಾಲು ಭಾಗ ಎಷ್ಟು ಅಂತ ನೋಡಿದ್ರೆ ಒನ್ ಫೋರ್ತ್ ಎಷ್ಟು ಅಂತ ನೋಡಿದ್ರೆ ಆಗ ನಮಗೆ ಬಿ ಬಿಂದುವಿನ ಒಂದು ಸ್ಥಾನ ದೊರೆಯುತ್ತೆ ಅಥವಾ ನಿರ್ದೇಶಾಂಕ ದೊರೆಯುತ್ತೆ ಇದು ಸ್ವಲ್ಪ ಕ್ಲಿಷ್ಟವೂ ಹೌದು ಹಾಗೂ ಇದು ತುಂಬ ಲೆಂತಿ ಸಹ ಆಗುತ್ತೆ ಹಾಗಾಗಿ ನಾವು ಸುಲಭವಾದ ವಿಧಾನ ಯಾವುದಾದ್ರೂ ಇದೆಯಾ ಅಂತ ಯೋಚಿಸಿದ್ರೆ ಈ ಎ ಸಿ ರೇಖೆ ಹೇಗೂ ಎಕ್ಸ್ ವೈ ಪ್ಲೇನ್ನಲ್ಲೇ ಇರೋದು ಹೌದಾ ನೀವು ಗಮನಿಸಿದ್ರೆ ಎ ಸಿ ರೇಖೆಯನ್ನು ನಮಗೆ ಎಕ್ಸ್ ವೈಪ್ಲೇನಲ್ಲಿ ಕೊಟ್ಟಿದ್ದಾರೆ ಈ ಎ ಸಿ ರೇಖೆ ಏನಾದರೂ ಆಗಿ ಅಥವಾ ವರ್ಟಿಕಲ್ಲಾಗಿ ಇದ್ದಿತ್ತು ಅಂತ ಹೇಳಿದ್ರೆ ನಮ್ಮ ಸಮಸ್ಯೆ ತುಂಬ ಸುಲಭ ಆಗ್ತಾ ಇತ್ತು ನಾವು ಸುಲಭವಾಗಿ ಎಕ್ಸ್ನಲ್ಲಿ ಆಗುವಂತಹ ಬದಲಾವಣೆಯನ್ನು ಕಂಡಿಡ್ದು ಅದರಲ್ಲಿ ಕಾಲು ಭಾಗ ಎಷ್ಟು ಅಂತ ಕಂಡಿಡ್ದಿದ್ರೆ ಒನ್ ಫೋರ್ತ್ ಎಷ್ಟು ಅಂತ ಕಂಡಿಡ್ದಿದ್ರೆ ನಮಗೆ ಬಿ ಎ ಸ್ಥಾನ ದೊರಕ್ತಾಯಿತ್ತು ಈ ವಿಧಾನವನ್ನ ಈ ರೇಖೆ ಲಂಬವಾಗಿದ್ದಾಗ್ಯೂ ಸಹ ನಾವು ಅನುಸರಿಸಬಹುದಾಗಿತ್ತು ಆದರೆ ಈ ರೇಖೆ ಓರೆ ಆಗಿರೋದ್ರಿಂದ ನಾವು ಸುಲಭವಾಗಿ ಈ ವಿಧಾನ ಬಳಸಿ ಪರಿಹಾರ ಕಂಡುಹಿಡಿಯೋಕೆ ಸಾಧ್ಯ ಇಲ್ಲ ಈ ರೇಖೆನ ನಾವು ಎಕ್ಸ್ ವೈ ಪ್ಲೇನಲ್ಲಿ ಇರೋದ್ರಿಂದ ಈ ರೀತಿಯಾಗಿ ಹೇಳ್ಬೋದು ಎಕ್ಸ್ ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಚೇಂಜ್ ಇನ್ ಎಕ್ಸ್ ಎಕ್ಸ್ ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗೆ ಅನುರೂಪವಾಗಿ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಕರೆಸ್ಪಾಂಡಿಂಗ್ ಚೇಂಜ್ ಇನ್ ವೈಯನ್ನು ಗಮನಿಸಿ ನಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡಬಹುದಾ ಅಂತ ನೋಡೋದಾದರೆ ಮೊದಲಿಗೆ ಈ ಚೇಂಜ್ ಇನ್ ಎಕ್ಸ್ ಎಷ್ಟಾಗ್ತಾ ಇದೆ ಅಂತ ನೋಡೋಣ ನಾವು ಸಿ ಎ ಎಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಕ್ಸ್ನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಅದಕ್ಕಾಗಿ ನಾನು ಮೊದಲಿಗೆ ಬಿಂದುವಿನ ನಿರ್ದೇಶಾಂಕವನ್ನು ಬದುಕೊಳ್ತೇನೆ ಸಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ಏಳು ಒಂದು ಆಗಿದೆ ಹಾಗೆ ಎ ಬಿಂದುವಿನ ನಿರ್ದೇಶಾಂಕ ನೀವು ಗಮನಿಸ್ಬೋದು ಒಂಬತ್ತು ಮತ್ತು ಐದು ಆಗಿದೆ ಸಿ ಯಿಂದ ಎಡೆಗೆ ಚಲಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಷ್ಟು ಬದಲಾವಣೆ ಆಗ್ತಿದೆ ಅಂತ ನೀವು ಗಮನಿಸಿದ್ರೆ ಅದನ್ನೇ ನಾವು ಚೇಂಜ್ ಇನ್ ಎಕ್ಸ್ ಅಂತ ಹೇಳೋದು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಒಂಬತ್ತು ಮೈನಸ್ ಆಫ್ ಮೈನಸ್ ಏಳು ಇದರರ್ಥ ಒಂಬತ್ತು ಪ್ಲಸ್ ಏಳು ಅಂತ ಹೇಳಿದ್ರೆ ಹದಿನಾರು ಇನ್ನು ಚೇಂಜ್ ಇನ್ ವೈ ಎಷ್ಟಾಗ್ತಾ ಇದೆ ಅಂತ ನೋಡೋದಾದರೆ ಚೇಂಜ್ ಇನ್ ವೈ ಎಷ್ಟು ಆಗ್ತಾ ಇದೆ ಅಂಥೇಳಿ ಗಮನಿಸಿದ್ರೆ ಇದು ಚೇಂಜ್ ಇನ್ ವೈ ಆಗುತ್ತೆ ನಾವು ಒಂದರಿಂದ ಐದರ ಎಡೆಗೆ ಚಲಿಸ್ತಾ ಇದೀವಿ ಅಂದರೆ ಒಂದು ಎರಡು ಮೂರು ನಾಲ್ಕು ಈ ಚೇಂಜ್ ಇನ್ ವೈಯನ್ನು ನಾವು ಈ ರೀತಿಯಾಗಿಯೂ ಹೇಳ್ಬೋದಾಗತ್ತೆ ಡೆಲ್ಟಾ ವೈ ಈಕ್ವಲ್ಸ್ ವೈ ಟು ಮೈನಸ್ ವೈ ಒನ್ ಐದು ಮೈನಸ್ ಒಂದು ಅಂತ ಹೇಳಿದ್ರೆ ನಾಲ್ಕು ಆಗಿದೆ ಈಗ ನಾವು ಬಿ ಬಿಂದುವಿನ ನಿರ್ದೇಶಾಂಕವನ್ನು ಎಕ್ಸ್ ಮತ್ತು ವೈನ ಸಹಾಯವನ್ನು ತೆಗೆದುಕೊಂಡು ಹೇಳೋದಾದರೆ ಈಗ ಎಕ್ಸ್ನ ಒಟ್ಟು ಬದಲಾವಣೆ ಅಥವಾ ಒಟ್ಟು ಯೂನಿಟ್ಗಳು ಎಷ್ಟು ಅಂತ ನೋಡಿದ್ರೆ ಹದಿನಾರು ಆಗಿದೆ ಈ ಹದಿನಾರರಲ್ಲಿ ಬಿ ಬಿಂದು ಇರುವಂಥದ್ದು ನಾಲ್ಕನೇ ಒಂದು ಭಾಗದಲ್ಲಿ ನಾಲ್ಕನೇ ಒಂದು ಭಾಗ ಹದಿನಾರರಲ್ಲಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಆಗಿದೆ ನಮಗೆ ಗೊತ್ತಿದೆ ಹದಿನಾರರ ಕಾಲು ಭಾಗ ನಾಲ್ಕು ಆಯಿತು ಇಲ್ಲಿ ಬರುತ್ತೆ ಎಕ್ಸ್ನಲ್ಲಿ ಬದಲಾವಣೆ ಇನ್ನು ವೈನಲ್ಲಿ ಬದಲಾವಣೆಯನ್ನು ನೀವು ಗಮನಿಸಿದ್ರೆ ವೈನ ಒಟ್ಟು ಬದಲಾವಣೆ ಎಷ್ಟಿದೆ ಅಂತ ಹೇಳಿದ್ರೆ ನಾಲ್ಕು ಇದರಲ್ಲಿ ಕಾಲು ಭಾಗ ಒನ್ ಬೈ ಫೋರ್ತ್ ಆಫ್ ಫೋರ್ ಅಂತ ಹೇಳಿದ್ರೆ ಅದು ಒಂದು ಆಗಿದೆ ಈಗ ನಾವು ಒಂದು ಅಂತ ಹೇಳಿದ್ರೆ ನಾಲ್ಕರಲ್ಲಿ ಒಂದು ಅಂತ ಹೇಳಿದ್ರೆ ಅದು ಇಲ್ಲಿ ಬರ್ತಾ ಇದೆ ಈಗ ನಮಗೆ ಬಿ ಬಿಂದು ದೊರಕ್ತಾ ಇದೆ ಇದು ಎ ಸಿ ರೇಖೆಯನ್ನ ವಿಭಾಗಿಸ್ತಾ ಇರುವಂತಹ ಬಿ ಬಿಂದುವಿನ ನಿರ್ದೇಶಾಂಕವಾಗಿದೆ ಈ ಬಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ಮೂರು ಮತ್ತು ಎರಡು ಆಗಿದೆ ಹದಿನಾರರಲ್ಲಿ ಕಾಲು ಭಾಗ ಅಂತ ಹೇಳಿದ್ರೆ ನಾಲ್ಕು ಆಗಿದೆ ನಾಲ್ಕರಲ್ಲಿ ಕಾಲು ಭಾಗ ಅಂತ ಹೇಳಿದ್ರೆ ಒಂದು ಆಗಿದೆ ಎಕ್ಸ್ ನಲ್ಲಿ ನಾಲ್ಕು ವೈನಲ್ಲಿ ಒಂದು ಬದಲಾವಣೆ ಆಗ್ತಾ ಇರುವಂತಹ ಬಿ ಬಿಂದುವಿನ ನಿರ್ದೇಶಾಂಕ ಮೈನಸ್ ಮೂರು ಎರಡು ಆಗಿದೆ ಇದು ಬಿ ಎ ಸ್ಥಾನವಾಗಿದೆ ಈ ಒಂದು ಬಿಂದು ಎ ಸಿ ರೇಖೆಯನ್ನು ಮೂರು ಇಷ್ಟು ಒಂದರ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ ಇದನ್ನು ನಾವು ಒಮ್ಮೆ ವೆರಿಫೈ ಸಹ ಮಾಡಿ ನೋಡೋಣ ನಾನು ಒಂದು ರೇಖೆಯನ್ನು ತೆಗೆದುಕೊಂಡು ಬಿ ಮತ್ತು ಸಿ ಬಿಂದುವನ್ನು ಸೇರಿಸ್ತೇನೆ ಇದರ ಒಂದು ಉದ್ದವನ್ನು ತೆಗೆದುಕೊಂಡು ಮೂರು ಬಾರಿ ನಾವು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದು ಬಿ ಎನ ಉದ್ದವಾಗಬೇಕಾಗತ್ತೆ ನೋಡೋಣ ನಾನೀಗ ಒಂದು ಬಾರಿ ತೆಗೆದುಕೊಂಡು ಇದರ ಉದ್ದವನ್ನು ತೆಗೆದುಕೊಳ್ತಾ ಇದ್ದೇನೆ ಮತ್ ಮತ್ತೊಂದು ಬಾರಿ ತೆಗೆದುಕೊಂಡು ಜಾಯಿನ್ ಮಾಡ್ತಾ ಇದ್ದೇನೆ ಹಾಗೆ ಮತ್ತೊಂದು ಬಾರಿ ತೆಗೆದುಕೊಂಡು ನಾನು ಜಾಯಿನ್ ಮಾಡ್ತಾ ಇದ್ದೇನೆ ನೀವು ಗಮನಿಸ್ಬೋದು ಬಿ ಸಿಯನ್ನು ನಾನು ಮೂರು ಬಾರಿ ತೆಗೆದುಕೊಂಡಾಗ ಅದು ಬಿನ ಉದ್ದ ಆಯಿತು ಅಂದರೆ ಬಿ ಬಿಂದು ಎ ಸಿ ರೇಖೆಯನ್ನು ಮೂರು ಇಷ್ಟು ಒಂದರ ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ